ಇಟ್ಕೊಂಡು ಅಲ್ಲೇ ಇರೋದು, ನಂತರ ಅಲ್ಲಿ ಇನ್ನೊಮ್ಮೆ ಉಸಿರಾಟ ಮಾಡೋದು, ನಂತರ ಇನ್ನೊಮ್ಮೆ ಉಸಿರಾಟ ಮಾಡಿ ಮೇಲೆ ಬರೋದು. ಈ ಆಸನವನ್ನು ಮಾಡಬೇಕಾದ್ರೆ 4 ಸಲ ಉಸಿರಾಟ ಆಗಿರುತ್ತೆ. ಪ್ರತಿ ಸಲ ಉಸಿರಾಟವನ್ನು ನಿಧಾನವಾಗಿ ತಗೊಳ್ಳೋದು, ನಿಧಾನವಾಗಿ ಬಿಡೋದು. ಅವಸರ ಇಲ್ಲ, ವೇಗ ಇಲ್ಲ. ಇನ್ನೊಮ್ಮೆ ಉಸಿರಾಟ ಮಾಡಿ ನಿಧಾನವಾಗಿ ಮೇಲೆ ಬಂದು ಉಸಿರಾಟ ಮಾಡಿ ಧ್ಯಾನ ಸ್ಥಿತಿಗೆ ಬನ್ನಿ. ಕೈಗಳನ್ನು ಮುಂದೆ ಚಾಚಿ, ಉಳಿದ ಮೇರು ಬೆರಳು ನೇರ ಇರಲಿ, ತೋರ್ ಬೆರಳು ಹೆಬ್ಬೆರಳು ಒಂದಕ್ಕೊಂದು ಸ್ಪರ್ಶ ಇರಲಿ. ಚಿನ್ ಮುದ್ರೆ ಇರಲಿ, ನೇರವಾಗಿ ಕೂತ್ಕೊಳ್ಳಿ. ಸೊಂಟ ಪಂಟ ಎಲ್ಲ ನೇರ ಮಾಡ್ಕೊಳ್ಳಿ, ಸೊಂಟ ಪಟ್ಟ ಕೂತ್ಕೋಬೇಡಿ. ಆಯಿತು, ಈ ವಿರಾಸನ ಮಾಡಿದವು, ಇದರಿಂದ ಏನು ಉಪಯೋಗ, ನಮಗೇನು ಪ್ರಯೋಜನ, ನಾವು ಯಾಕೆ ಮಾಡಬೇಕು? ಪ್ರತಿಯೊಬ್ಬರಿಗೂ ಹೊಟ್ಟೆ ಒಂದು ಸಮಸ್ಯೆ. ನಮ್ಮೆಲ್ಲ ಊಟ ಹೋಗೋದಲ್ಲಿಯೇ ಹೊಟ್ಟೆ. ಈ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಆಗಬೇಕು, ಜೀರ್ಣ ಆದದ್ದು ಹೊರಗೆ ಹೋಗ್ಬೇಕು. ನಾವೇನು ಊಟ ಮಾಡ್ತೇವೆ ಅದು ಹೊರಗೆ ಹೋಗ್ಬೇಕು. ಕೆಲವರು ಹೋಗಲ್ಲ, ಕೆಲವರು ಸಮಸ್ಯೆ ಕಾಡ್ತದೆ. ಅದಕ್ಕೆ ಏನು ಮಾಡ್ತಾರೆ, ಅನೇಕರು ಊಟ ಮಾಡಿದ ಹೊರಗೋಗಿ ಟ್ಯಾಬ್ಲೆಟ್ಸ್ ತುಂಬ್ತಾರೆ, ಊಟ ಆಗಿದ್ದು ಪಚನ ಮಾಡೋ ಟ್ಯಾಬ್ಲೆಟ್ಸ್ ತುಂಬ್ತಾರೆ, ಊಟ ಆಗೋದು ಹೊರಗೋಗಿ ಜಾಸ್ತಿ ಆಗೋದು ನಿಲ್ಲಬೇಕು ಅಂತ ಟ್ಯಾಬ್ಲೆಟ್ಸ್ ತುಂಬ್ತಾರೆ. ಇಂಥ ಯಾವ ಪರಿಸ್ಥಿತಿನೂ ಬೇಕಾಗಿಲ್ಲ. ಈಗೇನು ಈ ವಿರಾಸನ ಇದೆ, ಈ ವಿರಾಸನದಲ್ಲಿ ಕುಳಿತು ನಿಮ್ಮ ಮುಂದೆ ನಾನು ಏನು ಒಂದು ಸಲ ಅಭ್ಯಾಸ ಮಾಡಿ ತೋರಿಸ್ದೆ, ಅದನ್ನೊಂದು 25 ಸಲ ಅಭ್ಯಾಸ ಮಾಡಿದರೆ ಸಾಕು, ಹೊಟ್ಟೆಯ ಎಲ್ಲ ತೊಂದರೆಗಳು ಹೊರಟೋಗ್ತವೆ. ಈ ಭಾಗ ಏನು ಬೊಜ್ಜು ಸಂಗ್ರಹ ಆಗಿರ್ತದೆ, ಅಂಥ ಬೊಜ್ಜೆಲ್ಲ ವೇಸ್ಟ್ ಬಾಡಿ, ಅದೇನಿರ್ತದೆ ಮಾಂಸ ಕಂಡ, ಅದೆಲ್ಲ ಕರಗುತ್ತೆ. ನಿರಂತರವಾಗಿ ಅಭ್ಯಾಸ ಮಾಡಬೇಕು ಅಷ್ಟೇ. ಒಮ್ಮೆ ಅಭ್ಯಾಸ ಮಾಡಿದರೆ ಇವತ್ತೊಂದು 25 ಆಸನ ಮಾಡಿದ್ವು, ಮತ್ತು ನಾಳೆ ಮಾಡಬೇಕು, ಸಂಜೆ ಮಾಡಿದರೆ ಇನ್ನೂ ಚಲೋ. ಸೊ ಹೀಗೆ ಈ ಅಭ್ಯಾಸ ಏನಿದೆ, ಯೋಗಾಭ್ಯಾಸ ನೋಡಲಿಕ್ಕೆ ಅತ್ಯಂತ ಸರಳ ಮತ್ತು ಸುಲಭ. ಇವನ್ನ ಅಭ್ಯಾಸ ಮಾಡಿದರೆ ನಮಗೆ ಶೀಘ್ರದಲ್ಲಿ ಆರೋಗ್ಯ ಬರ್ತದೆ. ಆದ್ದರಿಂದ ಎಂತಹ ಆಸನವನ್ನು ಅಭ್ಯಾಸ ಮಾಡಬೇಕು, ಈಗ ಇನ್ನೊಂದು ಆಸನಕ್ಕೆ ಹೋಗೋಣ. ಪರಮೇಶ್ವರ ಆಸನ. ಜಗತ್ತಿಗೆ ಯೋಗ ವಿದ್ಯೆಯನ್ನು ಕೊಟ್ಟಂಥವನು ಶಿವ. ಆ ಶಿವನ ಆಸನವನ್ನು ಪರಮೇಶ್ವರಾಸನ, ಸಿದ್ಧ ಆಸನ ಅಂತ ಕರೀತಾರೆ. ಎಡಗಾಲನ್ನು ಕೆಳಗೆ ಇಡೋದು, ಎಡಗಾಲ ಹಿಂಬಡಿಯ ಮೇಲೆ ಬಲಗಾಲ ಹಿಂಬಡಿಯನ್ನು ಇಡುವುದು. ನೀವು ಶಿವನು ತಪಸ್ಸು ಮಾಡೋದನ್ನು ಎಲ್ಲಿ ನೋಡಿದರೂ ಕೂಡ ಅವನು ಇದೇ ರೀತಿಯಲ್ಲಿ ತಪಸ್ಸು ಮಾಡೋದನ್ನು ನಾವು ನೋಡ್ತೇವೆ. ಇದಕ್ಕೆ ಸಿದ್ಧಾಸನ ಅಥವಾ ಪರಮೇಶ್ವರಾಸನ ಅಂತ ಕರೀತಾರೆ. ನೀವು ಉಳಿದ ಎಲ್ಲ ದೇವಾನುದೇವತೆಗಳದೇ ಒಂದು ಲೆಕ್ಕ, ಶಿವನದೇ ಒಂದು ಲೆಕ್ಕ. ಅವನು ಮಹಾದೇವ, ಯಾವಾಗಲೂ ಅವನು ಮಹಾದೇವನೇ, ದೇವರ ದೇವ. ಅವನು ಅಖಂಡನಾಗಿ ಧ್ಯಾನದಲ್ಲಿ ಕುಳಿತಿರ್ತಾನೆ. ಅವನ ತಪಸ್ಸನ್ನು, ಅವನ ಧ್ಯಾನವನ್ನು, ಅವನ ಯೋಗವನ್ನು ಕೆಡಿಸಲಿಕ್ಕೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದ ಆನಂದವಾದ ವಿದ್ಯೆ ಯೋಗ. ಅಂಥ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಈ ಯೋಗ. ಹೀಗೆ ಸರಿ ಕೊಟ್ಕೊಳ್ಳಿ, ಹೀಗೆ ಸುಖಾಸನಕ್ಕೆ ಬನ್ನಿ. ಸುಖಾಸನದಲ್ಲಿ ಬಂದು ಚಿನ್ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಇದೇನಿದೆ ಈ ಪರಮೇಶ್ವರಾಸನ, ನಮ್ಮ ಶರೀರದಲ್ಲಿ 6 ಚಕ್ರಗಳಿವೆ. ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಗ್ನೇಯ. ಇವುಗಳನ್ನು ವೈದ್ಯಕೀಯ ಪರಿಭಾಷೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತದೆ ಸೈನ್ಸ್. ಇಲ್ಲೆಲ್ಲ ಏನಿದೆ, ನಮ್ಮ ಎಲ್ಲ ದೇಹದ ಚಟುವಟಿಕೆ, ಗಾಳಿಯನ್ನು ತೆಗೆದುಕೊಳ್ಳೋದರಿಂದ ಹಿಡಿದು, ನೀರನ್ನು ಕುಡಿಯೋದರಿಂದ ಹಿಡಿದು, ಆಹಾರ ಸೇವನೆಯಿಂದ ಹಿಡಿದು, ನಾನೀಗೇನು ಮಾತಾಡ್ತಾ ಇದ್ದೇನೆ ಅದರಿಂದ ಹಿಡಿದು, ನಾವೇನು ಉಸಿರಾಟ ಮಾಡ್ತೇವೆ ಅವೆಲ್ಲ, ಮತ್ತು ಶೌಚ ಮೂತ್ರ ಕ್ರಿಯೆಗಳೇನಾಗ್ತವೆ, ಬೆವರೇನಾಗ್ತವೆ, ಈ ಎಲ್ಲವನ್ನು ಮಾಡುವ ಚಟುವಟಿಕೆಯನ್ನು ಈ 6 ಚಕ್ರಗಳು ಪ್ರಚೋದನೆ ಮಾಡ್ತವೆ. ಸೊ ಆ ಪರಮೇಶ್ವರಾಸನದಲ್ಲಿ ಕುಳಿತರೆ ಕುಲಕುಂಡಲಿನಿ ಧ್ಯಾನದಲ್ಲಿ ಕುಳಿತಂಥ ಕಾಲದೊಳಗೆ ಸಹಜವಾಗಿ ಸರಳವಾಗಿ ಕುಲಕುಂಡಲಿನಿ ಜಾಗೃತವಾಗ್ತದೆ. ಲೌಕಿಕ ವಿದ್ಯೆಯಲ್ಲಿ ಆರೋಗ್ಯ ನಮಗೆ ಸುಲಭವಾಗಿ ಸರಳದಲ್ಲಿ ಸಿಗ್ತದೆ. ಹೀಗೆ ಯೋಗ ವಿದ್ಯೆ ನೋಡಲಿಕ್ಕೆ ಸರಳವಾಗಿ ಇದ್ದರೂ ಕೂಡ ಅತ್ಯಂತ ಮಹತ್ವದ ವಿದ್ಯೆ, ಅತ್ಯಂತ
ಮುಖ್ಯವಾದ ವಿದ್ಯೆ ಇದು ಯೋಗ. ಈಗ ಎಲ್ಲರೂ ಧ್ಯಾನ ಮಾಡಿ. ಶಾಂತಿ ಶಾಂತಿ ಶಾಂತಿ.